ಜೀವನದಲ್ಲಿ ಅದೆಂತ ಕಷ್ಟ ಬಂತು ಏನೇ ಆದರೂ ಛಲ ಬಿಡಲಿಲ್ಲ ತಾನು ಅನುಭವಿಸಿದಂತ ನೋವು ಬೇರೆಯವರಿಗೆ ಬರಬಾರದು ಅಂತ ನಿರ್ಧಾರ ಮಾಡಿದ್ರು ಯಾವುದೇ ಸಮಸ್ಯೆಗೆ ಕುಗ್ಗದೆ ತಮ್ಮ ಶಿಕ್ಷಣವನ್ನೇ ಮಹಾಸ್ತ್ರವನ್ನಾಗಿಸಿಕೊಂಡು ಸ್ವಂತ ಅಕಾಡೆಮಿ ತೆರೆದಿದ್ದಾರೆ ಇದೀಗ ಶಿರಸಿ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಹಿತೇಂದ್ರ ಅವರ ತವರೂರು ಶಿರಸಿಯಾಗಿರೋದ್ರಿಂದ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮತ್ತಷ್ಟು ಜನಸೇವೆಗೆ ನಿರ್ಧರಿಸಿದ್ದಾರೆ ಕಷ್ಟದ ಸಮಯ ಕ್ಷೇತ್ರದ ಅಭಿರುದ್ಧಿಯ ಅರಿವು ಶಾಲೆಗಳಿಗೆ ಹೊಸ ರೂಪ ಕ್ಷೇತ್ರಕ್ಕೆ ಹೊಸ ಕಾಯಕಲ್ಪ ಹಿತೇಂದ್ರ ಅವರು ಕೊರೋನಾ ಸಂಕಷ್ಟದ ಸಮಯದಲ್ಲಿ ಅದರಲ್ಲೂ ಲಾಕ್ ಡೌನ್ ಟೈಮ್ ನಲ್ಲಿ 2 ತಿಂಗಳು ಊರಿನಲ್ಲಿ ಕಾಲ ಕಳೆದಿದ್ದರು ಆ ಸಮಯದಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರವು ಅಭಿರುದ್ಧಿಯಿಂದ ವಂಚಿತವಾಗಿದೆ ಕ್ಷೇತ್ರದ ಜನರು ಏಳಿಗೆಯನ್ನೇ ಕಂಡಿಲ್ಲ ಅನ್ನೋದು ಇವರಿಗೆ ಅರಿವಾಗಿದೆ ಜನರು ಚಿಕಿತ್ಸೆಗಾಗಿ ಮಂಗಳೂರು ಬೆಂಗಳೂರು ಶಿವಮೊಗ್ಗ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದರು ಉತ್ತಮ ಆರೋಗ್ಯಕ್ಕಾಗಿ ಆಹಾರಕ್ಕಾಗಿ ಜನ ಪರದಾಡ್ತಾ ಇದ್ದರು ಅಷ್ಟೇ ಅಲ್ಲ ಹಿತೇಂದ್ರ ಅವರು ವಿದ್ಯಾಭ್ಯಾಸ ಮಾಡಬೇಕಾದ ಸಮಯದಲ್ಲಿ ಕ್ಷೇತ್ರದಲ್ಲಿ ಇದ್ದಂತ ಅದೇ ವ್ಯವಸ್ಥೆ ಇತ್ತು ಅಂದ್ರೆ ಈಗಲೂ ಶಾಲಾ ಮಕ್ಕಳು ಮೈಲಿ ದೂರ ನಡೆದು ಶಾಲೆಗೆ ಹೋಗುತ್ತಿದ್ದರು ನಮ್ಮಂತವರಿಗೆಲ್ಲ ವಯಸ್ಸಾದವರೆಲ್ಲ ಅಲ್ಲೇ ಸಾಯದೆಯ ಆಸ್ಪತ್ರೆ ಅಲ್ಲಿ ಎಲ್ಲಿ ಹೋಗಣ ನಾವು ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ನನ್ನ ಮಗ ಎಮ್ ಎಲ್ ಎ ನಿಂತಾನೆ ಎಮ್ ಎಲ್ ಎ ಆರ್ ಸಿ ತಗೋರಪ್ಪ ನನ್ನ ಮಗನ ಅಂತ ನಿಮ್ ಕೈ ನಿಮ್ ಕೈ ಮುಗಿದ್ ಬೇಡ್ಕಿಂತೀನಿ ದುರಂತ ಅಂದ್ರೆ ಜನರಿಗೆ ಸುರಕ್ಷಿತ ಮನೆಗಳಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಇದೆ ಕ್ಷೇತ್ರದಲ್ಲಿ ಸಾರಿಗೆ ಸಂಪರ್ಕ ರಸ್ತೆಗಳು ಕೂಡ ಇಲ್ಲದೆ ಜನರು ಓಡಾಟಕ್ಕೆ ಕಷ್ಟಪಡುತ್ತಿದ್ರು ಈ ಎಲ್ಲ ಸಮಸ್ಯೆಗಳನ್ನು ನೋಡಿದಂತ ಹಿತೇಂದ್ರ ನಾಯಕ್ ಅವರು ಜನವರಿ 26/2021 ರಂದು ಒಂದು ಟೀಮ್ ಪರಿವರ್ತನೆ ಸ್ಥಾಪಿಸಿದ್ರು ಕ್ಷೇತ್ರದ ಜನರ ಒಳಿತಿಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತಾವೇ ಕಣಕ್ಕಿಳಿದಿದ್ರು ಜೊತೆಗೆ ಕ್ಷೇತ್ರದ ಜನರು ಕೂಡ ಕೈಜೋಡಿಸಿ ಹಿತೇಂದ್ರ ಅವರಿಗೆ ಪ್ರೋತ್ಸಾಹ ನೀಡಿದ್ರು ಶಿರಸಿ ಸಿದ್ದಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ 10 ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ಶಾಲೆಗಳಿಗೆ ಹೊಸ ರೂಪ ನೀಡಿದ್ದಾರೆ 12,000 ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ವಿತರಣೆ ಮಾಡಿದ್ದಾರೆ ಕೆಲ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿಕೊಟ್ಟಿದ್ದಾರೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಶಾಲೆಗಳಿಗೆ ಲ್ಯಾಪ್ಟಾಪ್ ಡಿಜಿಟಲ್ ಟಿವಿ ನೀಡಿದ್ದಾರೆ ಮಳೆಗಾಲದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ರೈನ್ ಕೋಟ್ ಛತ್ರಿ ವಿತರಿಸಿದ್ದಾರೆ ಜೊತೆಗೆ 10ನೇ ತರಗತಿಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಶಿರಸಿ ಸಿದ್ದಾಪುರದಲ್ಲಿ ಶಾಲೆಯನ್ನ ದತ್ತು ತೆಗೆದುಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಷ್ಟೇ ಅಲ್ಲ ಕೊರೋನಾ ವೇಳೆ 500ಕ್ಕೂ ಹೆಚ್ಚು ಜನರಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ ಮನೆ ಮನೆಗೂ ಮೆಡಿಸಿನ್ ಮಾಸ್ಕ್ ಸ್ಯಾನಿಟೈಸರ್ ವಿತರಿಸಿದ್ರು ಅಘನಾಶಿನಿ ನದಿ ಪ್ರವಾಹದಿಂದ ನೊಂದವರಿಗೆ ದಿನ ಬಳಕೆಯ ವಸ್ತುಗಳು ಫುಡ್ ಕಿಟ್ಗಳನ್ನ ನೀಡಿದ್ರು ಪ್ರವಾಹದಿಂದ ಮನೆ ಕಳೆದುಕೊಂಡ 5 ಕುಟುಂಬಗಳಿಗೆ ತಾತ್ಕಾಲಿಕ ಮನೆ ಕಟ್ಟಿಕೊಟ್ಟು ನೊಂದವರ ಬಾಳಿಗೆ ಬೆಳಕಾಗಿದ್ರು ಅಲ್ಲದೆ 50 ಹಳ್ಳಿಗಳ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ನೀಡಿದ್ದಾರೆ ಕ್ಷೇತ್ರದಲ್ಲಿರೋ ಕ್ಯಾನ್ಸರ್ ರೋಗಿಗಳಿಗೆ ಅಭಿಯಾನ ಮಾಡಿಸಿದ್ದಾರೆ ಕೋಟಿ ಕೋಟಿ ನಮಸ್ಕಾರ ಯಾಕೆಂದ್ರೆ ಆ ಕಷ್ಟದಲ್ಲಿದ್ದವರಿಗೆ ಒಂದು ಸಹಾಯ ಹಸ್ತ ತೋರ್ತಾನೆ ದೇವ್ರೇ ಎಲ್ಲರೂ ಸೇರಿ ಅವ್ರನ್ನ ತರಬೇಕು ಮುಂದೆ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಆಮ್ ಆದ್ಮಿ ಪಕ್ಷಕ್ಕೆ ನಿಮ್ ಬೆಂಬಲ ಉಂಟು ಅಂದಿದ್ರೆ ಅವ್ರನ್ನೇ ತರಬೇಕು ಪ್ರಗತಿಯ ಗುರಿ ಪ್ರಚಾರ ಭರ್ಜರಿ ಬದಲಾವಣೆ ಬೇಕೆಂದ ಜನ ಮನೆ ಮನೆಗೆ ಭೇಟಿ ಶಿರಸಿಯಲ್ಲಿ ಹಿತೇಂದ್ರ ನಾಯಕ ಹವ ಆಸ್ಪತ್ರೆ ಶಿಕ್ಷಣ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಗೆ ಪರಿಹಾರ ಕ್ಷೇತ್ರದಲ್ಲಿ ಹಿತೇಂದ್ರ ಅವರ ಹವ ಜೋರಾಗಿದ್ದು ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಪ್ರತಿ ಮನೆಗೂ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಅರಿತುಕೊಳ್ಳುತ್ತಿದ್ದಾರೆ ಅವರ ಕಷ್ಟಕ್ಕೆ ಕೈಲಾದ ಸಹಾಯ ಮಾಡುತ್ತಿದ್ದಾರೆ ಹಾಗಾಗಿ ಕ್ಷೇತ್ರದ ಜನ ಕೂಡ ಬದಲಾವಣೆ ಬಯಸ್ತಾ ಇದ್ದು ಇವರಿಗೆ ನಮ್ಮ ಮತ ಅಂತಿದ್ದಾರೆ ಇನ್ನು ಆಪ್ ಅಭ್ಯರ್ಥಿ ಹಿತೇಂದ್ರ ನಾಯಕ್ ಅವರ ಮೊದಲ ಗುರಿಯಾಗಿದೆ ಮುಖ್ಯವಾಗಿ ಆರೋಗ್ಯಕರ ಜೀವನಕ್ಕಾಗಿ ಉತ್ತಮ ಚಿಕಿತ್ಸೆಗಾಗಿ ಜನರು ಶಿವಮೊಗ್ಗ ಮಂಗಳೂರಿಗೆ ಅಲ್ದಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟಲು ಕ್ಷೇತ್ರದಲ್ಲಿ ಉತ್ತಮ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಬಡ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗದಿರಲು ಶಿಕ್ಷಣ ಕ್ರಾಂತಿ ಮಾಡಬೇಕು ಅಂತ ಶಪಥ ಮಾಡಿದ್ದಾರೆ ಅಲ್ಲದೆ ಉದ್ಯೋಗ ಹುಡುಕಿಕೊಂಡು ನಗರಕ್ಕೆ ವಲಸೆ ಹೋದವರನ್ನ ಪುನಃ ಊರಿಗೆ ಕರೆತಂದು ಸ್ಥಳೀಯವಾಗಿ ಉದ್ಯೋಗ ಕಲ್ಪಿಸಿಕೊಡಬೇಕು ಇನ್ನು ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಗೆ ಪರಿಹಾರ ನೀಡಬೇಕು ನಗರ ಪ್ರದೇಶದಲ್ಲಿ ಏನೇ ಆದ ಜಮೀನುಗಳಿಗೆ ಫಾರ್ಮ್ ನಂಬರ್ 3 ನೀಡುವುದು ಅಕ್ರಮ ಸಾರಾಯಿ ಮಾರಾಟ ತಡೆಗಟ್ಟಿ ಜನರನ್ನ ದುಶ್ಚಟದಿಂದ ದೂರ ಮಾಡಬೇಕು ದುಡಿಯುವ ಹೆಣ್ಣು ಮಕ್ಕಳಿಗೆ ಊರಿನಲ್ಲೇ ಉದ್ಯೋಗ ಒದಗಿಸಿ ಅವರ ಜೀವನ ಸುಧಾರಿಸುವ ಉದ್ದೇಶ ಇಟ್ಟುಕೊಂಡಿದ್ದಾರೆ ಭಾಗಯತಿಗೆ ನೀಡಿದ ಬೆಟ್ಟದ ಪಹಣಿಯಲ್ಲಿ ಬೀಕರಾಬ್ಗೆ ತೆಗೆದು ಭಾಗಯತದಾರರಿಗೆ ಹಕ್ಕನ್ನ ನೀಡಬೇಕು ಅನ್ನೋ ಗುರಿ ಹೊಂದಿದ್ದಾರೆ
ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಜನಸೇವೆ ಮಾಡ್ತಾ ಇರೋದ್ರಿಂದ ಆಮ್ ಆದ್ಮಿ ಅಭ್ಯರ್ಥಿ ಹಿತೇಂದ್ರ ನಾಯ್ಕ ಹವಾ ಜೋರಾಗಿದೆ. ಈ ಸಲ ಈ ಕ್ಷೇತ್ರದಲ್ಲಿ ಬದಲಾವಣೆ ಫಿಕ್ಸ್ ಆದಂತಿದೆ.